ಒಂದಲ್ಲ ಎರಡಲ್ಲ ಮೂರು ಬಾರಿ ತನ್ನ ಸೋದರ ಮಾವನ ಜೊತೆಗೆ ಮದುವೆಯಾದಂಥ ಯುವತಿಯೊಬ್ಬಳು ದಿಢೀರಂತ ಮತ್ತೊಬ್ಬನ ಜೊತೆಗೆ ಪರಾರಿಯಾದಂಥ ವಿಚಿತ್ರ ಘಟನೆ ಸಿಲಿಕಾನ್ ಸಿಟಿಯಲ್ಲಿ ನಡೆದಿದೆ. ಅದು ಕೂಡ ಮದುವೆಯಾದ ಮೂರೇ ದಿನಕ್ಕೆ ಪರಾರಿಯಾಗಿದ್ದಾಳೆ. ಇತ್ತ ಆಕೆಯ ಪತಿ ದೂರು ಕೊಟ್ಟರೆ ಠಾಣೆಗೆ ಬಂದು ಹೈ ಡ್ರಾಮಾ ಸೃಷ್ಟಿಸಿದ್ದಾಳೆ. ಅಬ್ಬಬ್ಬ, ಮದುವೆಯಾಗುವಾಗ ಅದೇನ್ ಸಂಭ್ರಮ, ಅದೇನ್ ಖುಷಿ! ಇಲ್ ನೋಡಿ ನವವರ ನವ ವಧುಗೆ ಅದೇನ್ ಖುಷ್ ಖುಷಿಯಾಗಿ ಅರುಂಧತಿ ನಕ್ಷತ್ರ ತೋರಿಸ್ತಿದ್ದಾನಂತ, ಅದೇನ್ ಸಡಗರ ಸಂಭ್ರಮ! ಈ ಸಾಂಗ್ ಹೇಳ್ಕೊಂಡು ವರ ಸಂತೋಷದಿಂದ ಸಪ್ತಪದಿ ತುಳಿದಿದ್ದ. ಮಾವನ ಜೊತೆ ಮದುವೆಯಾಗಿದ್ದು ಮೂರು ಬಾರಿ, ಆಮೇಲೆ ಪರಾರಿ. ಹೀಗೆ ಖುಷ್ ಖುಷಿಯಾಗಿ ಮದುವೆಯಾದ ಜೋಡಿ ಹೆಸರು ಮಂಜುನಾಥ್ ಹಾಗೂ ಮನುಜ. ಬೆಂಗಳೂರಿನ ದೊಡ್ಡ ಕಲ್ಲಸಂದ್ರದ ಜೋಡಿ. ಅಕ್ಕನ ಮಗಳು ಮನುಜಾಳನ್ನೇ 7 ವರ್ಷಗಳಿಂದ ಪ್ರೀತಿ ಮಾಡಿ ಮಂಜುನಾಥ ತಾಳಿ ಕಟ್ಟಿದ್ದ. ಅದು ಕೂಡ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಬಾರಿ ಕರಿಮಣಿ ಕಟ್ಟಿದ್ದ. ಆದ್ರೆ ಇದ್ದಕ್ಕಿದ್ದಂತೆ ಪತ್ನಿ ಇನ್ನೊಬ್ಬನ ಜೊತೆ ಪರಾರಿಯಾಗಿದ್ದಾಳೆ. ಅದು ಕೂಡ ಏನು ಹೇಳಿದ್ಲು ಗೊತ್ತಾ? ಎಸ್ಕೇಪ್ ಆಗಿ ಪ್ರಿಯಕರನ ಜೊತೆ ಠಾಣೆಗೆ ಎಂಟ್ರಿ. 7 ವರ್ಷಗಳಿಂದ ಪ್ರೀತಿಸಿ ಮನೆಯವರ ವಿರೋಧದ ನಡುವೆಯೂ ಮೂರು ಬಾರಿ ಮದುವೆಯಾಗಿದ್ದ ಮನುಜ ಮದುವೆಯಾದ ಮೂರೇ ದಿನಕ್ಕೆ ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿದ್ದಾಳೆ. ಪತ್ನಿ ಕಾಣ್ತಿಲ್ಲ ಅಂತ ಪತಿ ದೂರು ಕೊಡಲು ಪೊಲೀಸ್ ಠಾಣೆಗೆ ಬಂದ್ರೆ ತನ್ನ ಇನಿಯನ ಜೊತೆನೇ ಮನುಜ ಠಾಣೆಗೆ ಎಂಟ್ರಿ ಕೊಟ್ಟಿದ್ದಾಳೆ. ಮನೆಯವರ ವಿರೋಧದ ನಡುವೆಯೂ ಒಂದ್ಸಲ ಇಬ್ಬರೇ ಮದುವೆಯಾದ್ರೆ ಮತ್ತೊಮ್ಮೆ ವರನ ಕುಟುಂಬದ ಸಮ್ಮುಖದಲ್ಲಿ ಎರಡನೇ ಬಾರಿ ಇಬ್ಬರು ಮದುವೆಯಾಗಿದ್ರು. ಮದುವೆ ಬಳಿಕ ಮನುಜಳನ್ನ ಪೋಷಕರು ಹಿರಿಯರ ಸಮ್ಮುಖದಲ್ಲಿ ಮದುವೆ ಮಾಡುವುದಾಗಿ ಕರೆದೊಯ್ದು 4-5 ವರ್ಷ ಕಳೆದರೂ ಕ್ಯಾರೇ ಅಂದಿರಲಿಲ್ಲ. ವಾರದ ಹಿಂದೆ ಉಟ್ಟ ಬಟ್ಟೆಯಲ್ಲಿ ಮಂಜುನಾಥ್ ಜೊತೆ ಬಂದಿದ್ದ ಖತರ್ನಾಕ್ ಲೇಡಿ ಜನವರಿ 26ರಂದು ಮೂರನೇ ಬಾರಿಗೆ ಮದುವೆಯಾಗಿದ್ದಳು. ಈ ಬಗ್ಗೆ ಪೋಷಕರು ತಲಘಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ದೂರು ನೀಡಿದಾಗ ಒಪ್ಪಿಯೇ ಮದುವೆಯಾಗಿರುವುದಾಗಿ ಹೇಳಿದ್ದಳು. ಆದ್ರೆ ಮದುವೆಯಾಗಿ ಮೂರೇ ದಿನಕ್ಕೆ ಎಸ್ಕೇಪ್ ಆಗಿದ್ದಾಳೆ. ಯಾಕಂದ್ರೆ ಮಂಜುನಾಥ್ ಜೊತೆ ಬರುವ ಮುನ್ನ ನಿಶಾಂತ್ ಎಂಬ ಯುವಕನ ಜೊತೆ ಮನುಜ ಲವ್ವಿ ಡವ್ವಿ ಶುರು ಮಾಡಿದ್ದಳು. ಇತ್ತ ಮಾವ ಮಂಜುನಾಥ್ ಸೂರ್ಯನಗರ ಠಾಣೆಯಲ್ಲಿ ದೂರು ನೀಡ್ತಾ ಇದ್ದಂತೆ ನಿಶಾಂತ್ ಜೊತೆ ದಿಢೀರ್ ಹಾಜರಾಗಿದ್ದಾಳೆ. ಠಾಣೆಯಲ್ಲಿ ಏಕಾಏಕಿ ಹೈಡ್ರಾಮಾ ಶುರು ಮಾಡಿ ನನಗೆ ಮದುವೆ ಇಷ್ಟ ಇರಲಿಲ್ಲ, ಹೆದರಿಸಿ ಬೆದರಿಸಿ ಮದುವೆ ಮಾಡಿದ್ದಾರೆ ಅಂತ ಕಿರಿಕ್ ಶುರು ಮಾಡಿದ್ದಾಳೆ. ಇತ್ತ ನನಗೆ ಯುವತಿಯಿಂದ ಅನ್ಯಾಯ ಆಗಿದೆ, ಲವ್ ಹೆಸರಿನಲ್ಲಿ ನನಗೆ ವಂಚನೆ ಮಾಡಿದ್ದಾಳೆ ಅಂತ ಮಂಜುನಾಥ್ ನ್ಯಾಯಕ್ಕಾಗಿ ಕೇಸ್ ದಾಖಲಿಸಿದ್ದಾರೆ. ಮಂಜುನಾಥನ ಪೋಷಕರು ಯುವತಿ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಡುಗನ ಜೊತೆ ದೊಡ್ಡ ಕಲ್ಸಂದ್ರದಲ್ಲಿ ನಿಶಾಂತ್ ಅನ್ನೋ ಒಂದು ಹುಡುಗನ ಜೊತೆ ಸಿಕ್ಕಿದ್ರು ನಮಗೆ. ಅವಳೆ ನನಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಬೇಡ, ನಮ್ಮ ಮನೆಯವ್ರ ಮೇಲೆ ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬೇಡ, ನಾನು ಫ್ರೀಯಾಗಿ ಇರಾಕ್ಬಿಟ್ಬಿಡು, ನಾನು ಎಲ್ಲೋ ಒಂದು ಕಡೆ ಇರ್ತೀನಿ. ಇದೇ ಕೆಲಸ ಆಗ್ಬಿಟ್ಟಿದೆ ಇವ್ರದ್ದು, ಹುಡುಗರನ್ನ ಈ ಥರ ಮೋಸ ಮಾಡೋದು, ಅವ್ರತಾವ್ ದುಡ್ಡು ಕಿತ್ಕೊಂಡು ತಿನ್ನೋದು, ಅವ್ರತಾವ್ ಖಾಲಿಯಾಗಿದ ತಕ್ಷಣ ಇನ್ನೊಂದು ಹುಡುಗನ ಮೋಸ ಮಾಡೋದು, ಇದೇ ಒಂದು ಬಿಸ್ನೆಸ್ ಥರ ಆಗ್ಬಿಟ್ಟಿದೆ ಅವ್ರಿಗೆ. ಅವಳಿಗೆ ಏನು ಗೊತ್ತಾ, ಒಬ್ಬರ ಹತ್ರ ಇರೋಕೆ ಇಷ್ಟ ಇಲ್ಲ, ಒಬ್ಬರನ್ನ ಲವ್ ಮಾಡೋಕೆ ಇಷ್ಟ ಇಲ್ಲ. ಇವತ್ತು ಈ ಹುಡುಗನ ಜೊತೆಲಿದ್ದರೆ ನಾಳೆ ಇನ್ನೊಂದು ಹುಡುಗನ ಜೊತೇಲಿ ಇರ್ತಾಳೆ, ಅದು ನಮಗೆ ಫಸ್ಟ್ ಗೊತ್ತಿರಲಿಲ್ಲ. ಇವಾಗ ಒಂದೊಂದೇ ಎಲ್ಲನೂ ನಮಗೆ ಮಾಹಿತಿಗಳು ಬರ್ತಾ ಇದೆ, ಪ್ರೂಫ್ ಸಮೇತ ಸಿಗ್ತಾ ಇದ್ದಾರೆ. ಇವಾಗ ಅವಳಿಗೆ ಬರ್ತೀನಿ ಅಂದ್ರೂ ನಾವು ಕರ್ಕೊಂಡೋಗಕ್ಕೆ ಸಿದ್ಧವಾಗಿಲ್ಲ. ನಮಗಾಗಿರೋ ನನ್ನ ತಮ್ಮನಿಗಾಗಿರೋ ಮೋಸ ಯಾವ ಗಂಡು ಮಕ್ಳಿಗೂ ಆಗೋದು ಬೇಡ. ಕರ್ನಾಟಕದಲ್ಲಿರೋ ಗಂಡು ಮಕ್ಳುಗಳು ಎಲ್ಲಾನು ಹುಷಾರಾಗಿರಿ. ಒಟ್ಟಾರೆ 7 ವರ್ಷ ಪ್ರೀತಿಸಿ ಮದುವೆಯಾಗಿದ್ದ ಮನುಜ ಹೀಗೆ ಇದ್ದಕ್ಕಿದ್ದಂತೆ ಪತಿಯನ್ನ ಬಿಟ್ಟು ಮತ್ತೊಬ್ಬನ ಜೊತೆ ಓಡಿ ಹೋಗಿದ್ದಾಳೆ. ಮಾತ್ರವಲ್ಲದೆ 3 ಯುವಕರ ಜೊತೆ ಹೀಗೆ ಪ್ರೀತಿಯ ನಾಟಕವಾಡಿದ್ದಾಳಂತೆ. ಹೀಗಾದ್ರೆ ಪ್ರೀತಿಗೆ ಎಲ್ಲಿದೆ ಬೆಲೆ? ಇದು ಸಂಬಂಧಗಳ ಕೊಲೆ ಅಲ್ಲದೆ ಮತ್ತೇನು? ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.